ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಸದ್ಯ ಸಾಮಾಜಿಕ ಜಾಲತಾಣ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅದು ನಟ ವಿನೋದ್ ರಾಜ್ ಮದುವೆಗೆ ಸಂಬಂಧಪಟ್ಟ ಹಾಗೆ. ಇದು ತೀರಾ ಅವರಿಗೆ ಸಂಬಂಧಪಟ್ಟಂತ ವೈಯಕ್ತಿಕ ವಿಚಾರ, ನಮಗೆ ಬೇಡದಾಗಿರುವಂತ ಸಂಗತಿ ಅದೆಲ್ಲವೂ ಕೂಡ ಹೌದು. ಆದ್ರೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಕಾರಣಕ್ಕಾಗಿ ಸಹಜವಾಗಿ ಜನರಿಗೆ ಒಂದಷ್ಟು ಪ್ರಶ್ನೆ ಜೊತೆ ಜೊತೆಗೆ ಕುತೂಹಲ ಇದ್ದೇ ಇರುತ್ತೆ. ಲೀಲಾವತಿ ಅಮ್ಮನವರು 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ನಟ ವಿನೋದ್ ರಾಜ್ ಕೂಡ ಒಂದಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರಿವತ್ತು ಆ ಎತ್ತರಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ಕರ್ನಾಟಕದ ಜನತೆಯೇ ಕಾರಣ. ಈ ಕಾರಣಕ್ಕಾಗಿ ಅದೇ ಕರ್ನಾಟಕದ ಜನತೆಗೆ ಅವರ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕುತೂಹಲ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಅದಕ್ಕೂ ಮಿಗಿಲಾಗಿ ವಿನೋದ್ ರಾಜ್ ಮತ್ತು ಲೀಲಾವತಿ ಅಂತಿದ್ದ ಹಾಗೆ ಯಾವಾಗಲೂ ಕೂಡ ಒಂದು ದೊಡ್ಡ ಕುಟುಂಬದ ಕಡೆಗೆ ಬೆರಳು ಮಾಡಿ ತೋರಿಸಲಾಗುತ್ತೆ, ಅಥವಾ ಆ ದೊಡ್ಡ ಕುಟುಂಬದ ಹೆಸರು ಪದೇ ಪದೇ ಪ್ರಸ್ತಾಪ ಆಗುತ್ತೆ. ಸ್ವತಃ ಅವರಿಬ್ಬರೇ ಪರೋಕ್ಷವಾಗಿ ಆ ದೊಡ್ಡ ಕುಟುಂಬವನ್ನ ಆಗಾಗ ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ಪುಸ್ತಕವೂ ಕೂಡ ಬಿಡುಗಡೆ ಆಗಿದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ಕಾರಣಕ್ಕಾಗಿ ಸಹಜವಾಗಿ ಜನರಿಗೆ ಒಂದಷ್ಟು ಪ್ರಶ್ನೆ ಇದ್ದೇ ಇತ್ತು. ಆ ದೊಡ್ಡ ಕುಟುಂಬವನ್ನ ಇವರೇನಾದ್ರೂ ಬಳಕೆ ಮಾಡ್ಕೊಳ್ತಾ ಇದ್ದಾರಾ? ಅಂದ್ರೆ ತಮಗೆ ಬೇಕಾದ ಹಾಗೆ ಆ ದೊಡ್ಡ ಕುಟುಂಬದ ಹೆಸರನ್ನ ಬಳಸ್ಕೊಳ್ತಾ ಇದ್ದಾರಾ, ಅಥವಾ ಅದ್ರಲ್ಲಿ ಏನಾದ್ರೂ ಸತ್ಯಾಂಶ ಇದೆಯಾ? ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳಲ್ಲೂ ಕೂಡ ಸಹಜವಾಗಿ ಇದ್ದೇ ಇತ್ತು. ಈ ಕಾರಣಕ್ಕಾಗಿ ಲೀಲಾವತಿ ಮತ್ತು ವಿನೋದ್ ರಾಜ್ರಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿಗಳು ಪದೇ ಪದೇ ಚರ್ಚೆಗೆ ಬರ್ತಾನೆ ಇರುತ್ತೆ. ಒಂದು, ಲೀಲಾವತಿಯವರ ಗಂಡ ಯಾರು, ವಿನೋದ್ ರಾಜ್ ಅವರ ತಂದೆ ಯಾರು ಎನ್ನುವಂತ ಚರ್ಚೆ ಸಹಜವಾಗಿ ನಡೀತಾನೆ ಇರುತ್ತೆ. ಮಹಾಲಿಂಗ ಭಾಗವತರ್ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿ ಈಗಾಗಲೇ ಸಿಕ್ಕಾಗಿದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾನು ಹೆಚ್ಚು ಏನನ್ನು ಕೂಡ ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಕೆದಕಿದಷ್ಟು ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತಾ ಹೋಗುತ್ತೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಾಕ್ಷಿ ದಾಖಲೆ ಎಲ್ಲವೂ ಕೂಡ ಸಿಕ್ಕಾಗಿದೆ. ಜನರಿಗೂ ಕೂಡ ಗೊತ್ತಿರುವಂತ ವಿಚಾರ, ಅದನ್ನು ಸ್ವಲ್ಪ ಬದಿಗಿಡ್ತೇನೆ. ಈಗ ವಿನೋದ್ ರಾಜ್ ಅವರ ಮದುವೆಗೆ ಸಂಬಂಧಪಟ್ಟ ಹಾಗೆ, ಯಾಕೆ ವಿನೋದ್ ರಾಜ್ ಅವರ ಮದುವೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕುತೂಹಲ ಇದೆ ಅಂದ್ರೆ, ಪದೇ ಪದೇ ವಿನೋದ್ ರಾಜ್ ಹಾಗೆ ಲೀಲಾವತಿಯವರು ಪ್ರಸ್ತಾಪ ಮಾಡ್ತಾ ಇದ್ರು ವಿನೋದ್ ರಾಜ್ ಅವರಿಗೆ ಮದುವೆ ಆಗಿಲ್ಲ ಅಂತ. ಸಾಕಷ್ಟು ಸಂದರ್ಶನಗಳಲ್ಲಿ ವಿನೋದ್ ರಾಜ್ ಸ್ವತಃ ಹೇಳ್ಕೊಂಡಿದ್ರು ನಾನು ಮದುವೆ ಆಗಿಲ್ಲ ಅಂತ. ಲೀಲಾವತಿ ಅಮ್ಮನವರು ಕೂಡ ಭಾವುಕರಾಗಿ ಮಾತನಾಡಿದ್ರು, ನಾನು ಹೋದ್ಮೇಲೆ ನನ್ನ ಮಗನ ಕತೆ ಏನು, ನನ್ನ ಮಗನನ್ನ ನೋಡ್ಕೊಳ್ಳೋದು ಯಾರು ಅಂತ ಸಾಕಷ್ಟು ಸಂದರ್ಶನಗಳಲ್ಲಿ ಅವರು ಭಾವುಕರಾಗಿಯೇ ಮಾತನಾಡಿದ್ರು. ಆಗ ಕರ್ನಾಟಕದ ಜನತೆಯೂ ಕೂಡ ಅಂದ್ಕೊಂಡಿತ್ತು, ಅಯ್ಯೋ ಹೌದಲ್ವಾ, ಲೀಲಾವತಿ ಅಮ್ಮನವ್ರ ನಂತರ ಅವ್ರ ಮಗನಿಗೆ ಯಾರು, ಯಾರ ದಿಕ್ಕು ಎನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಆ ಕುಟುಂಬದ ಕಡೆಗೆ ಒಂದು ಸಿಂಪತಿಯ ನೋಟ ಇತ್ತು. ಏನಪ್ಪ ಅಂದ್ರೆ, ವಿನೋದ್ ರಾಜ್ ಅವರು ತಾಯಿಯ ಸೇವೆಯನ್ನ ಮಾಡುವ ಕಾರಣಕ್ಕಾಗಿ ಮದುವೆ ಆಗಲಿಲ್ಲ, ತಾಯಿಗೋಸ್ಕರ ಬ್ರಹ್ಮಚಾರಿಯಾಗಿ ಉಳಿದ್ಬಿಟ್ರು ಎನ್ನುವ ಒಂದಷ್ಟು ಸಿಂಪತಿಯೂ ಕೂಡ ಇತ್ತು. ಪದೇ ಪದೇ ಪ್ರಶ್ನೆ ಎದುರಾದಾಗಲೂ ಕೂಡ ಅವರು ಬಾಯಿ ಬಿಟ್ಟಿರಲಿಲ್ಲ. ವಿನೋದ್ ರಾಜ್ ಆಗಲಿ ಅಥವಾ ಲೀಲಾವತಿ ಆಗಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೂ ಕೂಡ ಹೇಳಿರಲಿಲ್ಲ. ಆದರೆ ಇತ್ತೀಚೆಗಿನ ಒಂದು ಸಂದರ್ಶನದಲ್ಲಿ ವಿನೋದ್ ರಾಜ್ ಅವರು ಪರೋಕ್ಷವಾದಂಥ ಒಂದು ಸುಳಿವನ್ನ ಕೊಟ್ಟಿದ್ರು, ಸಮಯ ಬಂದ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅಥವಾ ಕಾಲವೇ ಎಲ್ಲವನ್ನೂ ಕೂಡ ನಿರ್ಧರಿಸುತ್ತೆ ಎನ್ನುವ ರೀತಿಯಲ್ಲಿ ಹೇಳಿದ್ರು ಈ ಮದುವೆ ಪ್ರಶ್ನೆ ಎದುರಾದಾಗ. ಆಗ ಒಂದಷ್ಟು ಜನ ಅಂದ್ಕೊಂಡಿದ್ರು ಏನೋ ಇರಬಹುದು ಸಸ್ಪೆನ್ಸ್ ಅಂತ ಅಂದ್ಕೊಂಡಿದ್ರು. ಕೊನೆಗೂ ಅದೆಲ್ಲವೂ ಕೂಡ ರಿವೀಲ್ ಆಗಿದೆ. ಹೌದು, ವಿನೋದ್ ರಾಜ್ ಅವರು ಮದುವೆ ಆಗಿದ್ದಾರೆ. ಪ್ರಕಾಶ್ ರಾಜ್ ಮೆಹೂ ಎನ್ನುವಂತಹ ಓರ್ವ ನಿರ್ದೇಶಕ ಜೊತೆಗೆ ಅಣ್ಣವರ ಅಭಿಮಾನಿ ಈ ವಿಚಾರವನ್ನ ಮೊದಲು ಬಹಿರಂಗಪಡಿಸ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಾಖಲೆಗಳನ್ನು ಹಾಕ್ತಾರೆ. ಒಂದು, ವಿನೋದ್ ರಾಜ್ ಅವರಿಗೆ ಮದುವೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಫೋಟೋ, ಜೊತೆಗೆ ವಿನೋದ್ ರಾಜ್ ಅವರಿಗೆ ಎದೆ ಎತ್ತರಕ್ಕೆ ಬೆಳೆದು ನಿಂತ ಮಗನಿದ್ದಾನೆ, ಚೆನ್ನೈನಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ಎನ್ನುವಂತ ಒಂದು ಫೋಟೋ, ಜೊತೆಗೆ ಅವರ ಮಗನಿಗೆ ಸಂಬಂಧಪಟ್ಟಂತ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಎಲ್ಲ ದಾಖಲೆಗಳನ್ನು ಕೂಡ ಹಾಕ್ತಾರೆ. ಆ ದಾಖಲೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅವರು ಸಾಕಷ್ಟು ಚಾನೆಲ್ಗಳಿಗೆ ಸಂದರ್ಶನವನ್ನು ಕೂಡ ಕೊಟ್ಟಿದ್ರು. ಆದ್ರೆ ಆಗಲೂ ಕೂಡ ಒಂದಷ್ಟು ಜನರಿಗೆ ಪ್ರಶ್ನೆ ಇತ್ತು, ಒಂದಷ್ಟು ಗೊಂದಲಗಳೆಲ್ಲವೂ ಕೂಡ ಇತ್ತು. ಸುಖಾ ಸುಮ್ಮನೆ ಸುಳ್ಳು ಹೇಳ್ತಿರ್ಬೋದು ಅಥವಾ ಸುಖಾ ಸುಮ್ಮನೆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇರಬಹುದು ಅಂತೇಳಿ. ಆದ್ರೆ ಇದೀಗ ಸ್ವತಃ ಲೀಲಾವತಿ ಅಮ್ಮನವರೇ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ, ಹೌದು ವಿನೋದ್ ರಾಜ್ ಅವರಿಗೆ ಮದುವೆ ಮಾಡಿಸಿದ್ದೀನಿ, ಮದುವೆ ಆಗಿದೆ ಅಂತ. ಸಂದರ್ಶನದಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಹೇಳ್ತಾ ಹೋಗಿದ್ದಾರೆ. ಒಂದು, ಸಾಕಷ್ಟು ವರ್ಷಗಳ ಹಿಂದೆಯೇ ನಾನು ಮದುವೆ ಮಾಡಿಸಿದ್ದು ಹೌದು ಅಂತ ಹೇಳಿದ್ದಾರೆ. ಜೊತೆಗೆ ನಾನು ಯಾವುದೋ ಛತ್ರದಲ್ಲೋ ಅಥವಾ ಒಂದಷ್ಟು ಜನರನ್ನು ಕರೆದು ಜೋರಾಗಿ ನಾನು ಮದುವೆ ಮಾಡಿಲ್ಲ, ತಿರುಪತಿ ಬೆಟ್ಟದಲ್ಲಿ ನಾನು ನನ್ನ ಮಗನಿಗೆ ಮದುವೆ ಮಾಡಿದ್ದೇನೆ. ಆ ಮದುವೆಗೆ ಕೆಲವೇ ಕೆಲವು ಕನ್ನಡಿಗರು ಮಾತ್ರ ಸಾಕ್ಷಿಯಾಗಿದ್ರು, 7-8 ಜನ, ಅದರ ಹೊರತಾಗಿ ಯಾರ್ಯಾರು ಕೂಡ ಇರಲಿಲ್ಲ ಎನ್ನುವಂಥ ವಿಚಾರ. ಜೊತೆಗೆ ನನ್ನ ಸೊಸೆ ಹಾಗೆ ನನ್ನ ಮೊಮ್ಮಗ ಇಬ್ಬರು ಕೂಡ ಚೆನ್ನೈನ ಬಂಗಲೆಯೊಂದರಲ್ಲಿ ಬಹಳ ಆರಾಮಾಗಿ ಇದ್ದಾರೆ ಎನ್ನುವಂಥ ವಿಚಾರವನ್ನು ಕೂಡ ಒಪ್ಕೊಂಡಿದ್ದಾರೆ. ಹಾಗೆ ಅವರು ಯಾಕೆ ಮುಚ್ಚಿಟ್ರಿ ಎನ್ನುವಂಥ ಪ್ರಶ್ನೆ ಎದುರಾದಾಗ ಅವ್ರು ಹೇಳಿದ್ರು, ನಾವು ತುಂಬ ಸಿಂಪಲ್ ಆಗಿ ಮದುವೆ ಮಾಡಿದ್ವಿ, ನಾವು ಯಾವುದೋ ದೊಡ್ಡ ಪ್ಯಾಲೇಸ್ನಲ್ಲೋ ಅಥವಾ ದೊಡ್ಡ ಚೌಟ್ರಿಯಲ್ಲೋ ಇನ್ನೆಲ್ಲೋ ನಾವು ಮದುವೆ ಮಾಡಿಲ್ಲ, ತುಂಬ ಸಿಂಪಲ್ ಆಗಿ ಮದುವೆ ಮಾಡಿದಂಥ ಕಾರಣಕ್ಕಾಗಿ ಹೊರಗಡೆಯವರು ಆಡ್ಕೊಳ್ಬಹುದು, ನಮ್ಮನ್ನು ನಗ್ಬಹುದು ಎನ್ನುವ ಕಾರಣಕ್ಕಾಗಿ ಇಷ್ಟು ವರ್ಷಗಳ ಕಾಲ ರಹಸ್ಯವಾಗಿ ಕಾಪಾಡ್ಕೊಂಡು ಬಂದ್ವಿ, ಇಷ್ಟು ವರ್ಷಗಳ ಕಾಲ ಮುಚ್ಚಿಟ್ಟಿದ್ವಿ ಎನ್ನುವಂಥ ಸ್ಪಷ್ಟನೆಯನ್ನು ಲೀಲಾವತಿ ಅಮ್ಮನವರು ಕೊಡ್ತಾರೆ. ಬಟ್ ಅದು ಸಮರ್ಥನೆ ಮಾಡಿಕೊಳ್ಳುವಂತಹ ಮಾತಾ ಅಥವಾ
ನಿಜವಾಗ್ಲೂ ಅದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ಬಹುದಾ? ಅಂದ್ರೆ ಮದುವೆ ವಿಚಾರವನ್ನ ಮುಚ್ಚಿಟ್ಟಿದ್ದಕ್ಕೆ ಅದೊಂದು ಸಿಲ್ಲಿ ರೀಸನ್ ಅಂತ ಅನ್ಸುತ್ತೆ. ಬಟ್ ಅದನ್ನ ಮೀರಿದಂತ ಏನೇ ಕಾರಣಗಳಿರಬಹುದು, ಅದು ಅವರ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟ ಸಂಗತಿ ಏನು ಬೇಕಾದರೂ ಆಗಿರಬಹುದು, ಅವ್ರಿಗೆ ಬೇರೆ ಬೇರೆ ಕಾರಣಗಳಿಗಾಗಿ ಅದನ್ನು ಮುಚ್ಚಿಡಬೇಕು ಅಂತ ಅನ್ಸಿರಬಹುದು, ಆ ಕಾರಣಕ್ಕಾಗಿ ಮುಚ್ಚಿಡಿರುವಂತ ಸಾಧ್ಯತೆ ಇದೆ. ಆದ್ರೆ ಸಹಜವಾಗಿ ಎಲ್ರಿಗೂ ಪ್ರಶ್ನೆ ಮೂಡ್ತಾ ಇದ್ದಿದ್ದು, ಲೀಲಾವತಿ ಅಮ್ಮನವರ ಸೇವೆ ಮಾಡೋದಕ್ಕೆ ಅವರ ಸೊಸೆ ಇಲ್ಲಿಲ್ಲ, ಅಥವಾ ಇವರು ಮನೆಯಲ್ಲಿ ಅವ್ರ ಸೊಸೆ ಕಾಣಿಸ್ಕೊಳ್ಳೋದಿಲ್ಲ, ಯಾಕೆ? ಇವರಿಬ್ರು ನೆಲಮಂಗಲದ ತೋಟದ ಮನೆಯಲ್ಲಿದ್ದು ಸೊಸೆಯನ್ನ ಚೆನ್ನೈನಲ್ಲಿ ಇರಿಸಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಇದ್ದೇ ಇದೆ. ಅದಕ್ಕೆ ಏನು ಕಾರಣವೋ ಗೊತ್ತಿಲ್ಲ. ಸದ್ಯ ವಿನೋದ್ ರಾಜ್ ಅವರ ಪತ್ನಿಗೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ನೋಡ್ತಾ ಹೋಗೋದಾದ್ರೆ, ಒಂದಷ್ಟು ಜನ ಹೇಳ್ತಾ ಇದ್ರು ಮನೆ ಗೆಲ್ಲಿಸಿದವರನ್ನೇ ವಿನೋದ್ ರಾಜ್ ಮದುವೆ ಆಗಿದ್ದಾರೆ, ಆ ಕಾರಣಕ್ಕಾಗಿ ವಿಚಾರವನ್ನು ಮುಚ್ಚಿಡಲಾಗಿದೆ ಹಾಗೆ ಹೀಗೆ ಅಂತೇಳಿ. ಆದರೆ ಸದ್ಯ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿಯ ಪ್ರಕಾರವಾಗಿ ವಿನೋದ್ ರಾಜ್ ಅವರ ಪತ್ನಿ ಸಾಮಾನ್ಯದವರಲ್ಲ, ಅಂದರೆ ತೀರಾ ತೀರಾ ಬಡ ಕುಟುಂಬದವರು ಅವರು ಅಲ್ಲ. ಅವರು ಮೂಲತಃ ತಮಿಳುನಾಡಿನ ಚೆನ್ನೈನವರು. ಚೆನ್ನೈನಲ್ಲಿ ಸದ್ಯ IPS ಅಧಿಕಾರಿ ಆಗಿರುವಂತಹ ಓರ್ವ ವ್ಯಕ್ತಿಯ ತಂಗಿಯೇ ವಿನೋದ್ ರಾಜ್ ಅವರ ಪತ್ನಿ. ಅಷ್ಟು ಮಾತ್ರ ಅಲ್ಲ, ವಿನೋದ್ ರಾಜ್ ಅವರ ಮಗ ಕೂಡ ಒಳ್ಳೆ ಕ್ವಾಲಿಫಿಕೇಶನ್ ಹೊಂದಿದ್ದಾರೆ, ಅಂದ್ರೆ ಚೆನ್ನಾಗಿ ಓದ್ತಾ ಇದ್ದಾರೆ. ಅವರು ಕೂಡ ಇದೀಗ ಇಂಜಿನಿಯರಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಯುವರಾಜ್ ಅಂತ ಹೇಳಿ ಅವರಿಗೆ ಹೆಸರನ್ನು ಕೂಡ ಇಡಲಾಗಿದೆ. ಇದು ವಿನೋದ್ ರಾಜ್ ಅವರ ಪತ್ನಿ ಮತ್ತೆ ಮಗನಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿ. ಅಲ್ಲಿ ಎಲ್ಲದಕ್ಕೂ ಕೂಡ ಇದೀಗ ಕ್ಲಾರಿಟಿ ಸಿಕ್ಕ ಹಾಗಾಗಿದೆ. ವಿನೋದ್ ರಾಜ್ ಅವರಿಗೆ ಮದುವೆ ಆಗಿದೆ, ಜೊತೆಗೆ ಓರ್ವ ಮಗನಿದ್ದಾನೆ. ಲೀಲಾವತಿ ಅಮ್ಮನವರ ನಂತರ ವಿನೋದ್ ರಾಜ್ ಅವರು ಅನಾಥರಾಗ್ತಾರೆ ಅಥವಾ ಅವ್ರಿಗೆ ಯಾರೂ ಇಲ್ಲ ಎನ್ನುವ ಒಂದಷ್ಟು ಮಾತುಗಳೆಲ್ಲ ಇತ್ತಲ್ಲ, ಅದೆಲ್ಲದಕ್ಕೂ ಕೂಡ ಇದೀಗ ಕ್ಲಾರಿಟಿ ಸಿಕ್ಕಿದೆ. ಇಲ್ಲ, ಅವರಿಗೆ ಅವರದ್ದೇ ಆದಂಥ ಕುಟುಂಬ ಇದೆ, ಎಲ್ಲವೂ ಕೂಡ ಇದೆ ಎನ್ನುವಂಥ ವಿಚಾರ. ಆದರೆ ಯಾಕೆ ಇಷ್ಟು ದಿನಗಳ ಕಾಲ ಇಷ್ಟು ರಹಸ್ಯವನ್ನು ಕಾಪಾಡಿಕೊಳ್ಳಲಾಯಿತು, ಯಾಕದನ್ನು ಮುಚ್ಚಿಡಲಾಯಿತು, ಇದು ಸಹಜವಾಗಿ ಈಗಲೂ ಕೂಡ ಎಲ್ಲರಲ್ಲೂ ಕಾಡ್ತಿರುವಂಥ ಪ್ರಶ್ನೆ. ಅದರ ಹಿಂದೆ ಬೇರೆ ಏನಾದರೂ ರೀಸನ್ ಇತ್ತ? ಏನು ಕತೆ? ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದ್ರ ಕನ್ನಡಿಗರ ಮುಂದೆ ನಾವು ಈ ರೀತಿಯಾಗಿ ಕಾಣಿಸ್ಕೊಳ್ಬೇಕು, ಆ ರೀತಿಯಾಗಿ ಕಾಣಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಅದೇನೋ ಗೊತ್ತಿಲ್ಲ. ಆದರೆ ಈಗ ವಿನೋದ್ ರಾಜ್ ಅವರು ಹಾಗೆ ಲೀಲಾವತಿ ಅಮ್ಮನವರು ಏನೇ ಸ್ಪಷ್ಟನೆ ಕೊಡಬಹುದು? ಹೌದು, ಲೀಲಾವತಿ ಅಮ್ಮನವರಿಗೆ ಈ ವಯಸ್ಸಿನಲ್ಲಿ ಯಾರೂ ಕೂಡ ನೋವನ್ನು ಕೊಡೋದಿಕ್ಕೆ ಹೋಗಬಾರ್ದು, ಅವರಿಗೆ ಸಂಕಟ ತರುವಂಥ ಮಾತುಗಳನ್ನು ಯಾರೂ ಆಡಬಾರ್ದು. ಯಾಕಂದರೆ ಕನ್ನಡ ತಾಯಿಗೆ ಅಥವಾ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥವರು, ಹಿರಿಯ ಕಲಾವಿದೆ, ನಾವೆಲ್ಲರೂ ಕೂಡ ಗೌರವವನ್ನು ಕೊಡಬೇಕು. ಹೌದು, ಆದರೆ ಆ ಕುಟುಂಬ ಇನ್ನೊಂದು ದೊಡ್ಡ ಕುಟುಂಬದ ಕಡೆಗೆ ಪದೇ ಪದೇ ಬೆರಳು ಮಾಡಿ ತೋರಿಸಿದಾಗ, ಪರೋಕ್ಷವಾಗಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದಾಗ, ಒಂದು ಪುಸ್ತಕವನ್ನೇ ಬರೆಸಿದಾಗ, ಅಥವಾ ಆ ಪುಸ್ತಕಕ್ಕೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ರಿಲೀಸ್ ಮಾಡಿ ಆ ಪುಸ್ತಕಕ್ಕೆ ದೊಡ್ಡ ಮಟ್ಟಿಗೆ ಪ್ರಚಾರವನ್ನು ಕೊಟ್ಟಾಗ, ಆ ದೊಡ್ಡ ಕುಟುಂಬಕ್ಕೆ, ಕರ್ನಾಟಕದಲ್ಲಿ ತನ್ನದೇ ಆದಂಥ ಗೌರವ ಅಭಿಮಾನ ಪ್ರೀತಿ ಸಂಪಾದನೆ ಮಾಡಿದಂಥ ಆ ದೊಡ್ಡ ಕುಟುಂಬಕ್ಕೆ ಎಷ್ಟು ಸಂಕಟ ಆಗಿರಬೇಡ, ಆ ದೊಡ್ಡ ಕುಟುಂಬಕ್ಕೆ ಎಷ್ಟು ನೋವಾಗಿರಬೇಡ, ಪದೇ ಪದೇ ಆ ದೊಡ್ಡ ಕುಟುಂಬದ ಹೆಸರನ್ನು ಬಳಸಿದಾಗ ಅಥವಾ ಪದೇ ಪದೇ ಆ ದೊಡ್ಡ ಕುಟುಂಬಕ್ಕೆ ಚುಚ್ಚುವಂಥ ಮಾತುಗಳನ್ನು ಆಡಿದಾಗ ಆ ಕುಟುಂಬಕ್ಕೆ ಎಷ್ಟು ನೋವಾಗಿರಬೇಡ, ಅದನ್ನು ಕೂಡ ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಈ ಮದುವೆ ವಿಚಾರದಲ್ಲಿ ಸುಳ್ಳು ಹೇಳಿದಾಗ ಸಹಜವಾಗಿ ನಮ್ಗೆ ಇನ್ನೊಂದಷ್ಟು ಪ್ರಶ್ನೆ ಬರುತ್ತೆ. ಹಾಗಾದರೆ ಆ ದೊಡ್ಡ ಕುಟುಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪ ಮಾಡಿದ್ದು ಅದೆಲ್ಲವೂ ಕೂಡ ಹಾಗಾದರೆ ಸುಳ್ಳ? ತಮ್ಮ ಯಾವುದೋ ಸ್ವಾರ್ಥ ಸಾಧನೆಗೋಸ್ಕರ ಆ ದೊಡ್ಡ ಕುಟುಂಬದ ಹೆಸರನ್ನು ಪದೇ ಪದೇ ಹಾಗಾದರೆ ಪ್ರಸ್ತಾಪ ಮಾಡಿದ್ರಾ ಅಂತೇಳಿ? ಯಾಕಂದರೆ ಮದುವೆ ವಿಚಾರದಲ್ಲಿ ಇವರೇನಾದರೂ ಸತ್ಯ ಹೇಳಿದರೆ, ಅದನ್ನು ಮುಚ್ಚಿಡದೆ ಇದ್ದಿದ್ರೆ, ಈ ಎಲ್ಲ ಪ್ರಶ್ನೆಗಳು ಯಾವುದೇ ಕಾರಣಕ್ಕೂ ಉದ್ಭವಿಸ್ತಾ ಇರಲಿಲ್ಲ. ಆದರೆ ಅದನ್ನೇ ಮುಚ್ಚಿಟ್ಟಿರುವಂಥ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಯಾಕೆ ಸುಳ್ಳು ಹೇಳಿರಬಾರ್ದು, ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಇಂಥದ್ದೊಂದು ಕೆಲಸವನ್ನು ಮಾಡಿರಬಾರ್ದು ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಹಾಗೆ ಇನ್ನೊಂದು ಮಾತು ಹೇಳಬೇಕು, ಲೀಲಾವತಿ ಅಮ್ಮನವ್ರ ಬಗ್ಗೆ, ವಿನೋದ್ ರಾಜ್ ಅವ್ರ ಬಗ್ಗೆ ಕರ್ನಾಟಕದ ಜನತೆಗೆ ತನ್ನದೇ ಆದಂಥ ಒಂದು ಸಿಂಪತಿ, ಕರುಣೆ ಎಲ್ಲವೂ ಕೂಡ ಇತ್ತು. ಅವರಿಗೆ ಬಗ್ಗೆ ಒಂದೊಳ್ಳೆ ಗೌರವ ಅಭಿಮಾನ ಎಲ್ಲವೂ ಇತ್ತು. ಆದರೆ ಇಷ್ಟು ವರ್ಷಗಳ ಕಾಲ ಅದೊಂದು ರಹಸ್ಯವನ್ನು ಮುಚ್ಚಿಟ್ಟು, ಅಥವಾ ಬರೀ ಮುಚ್ಚಿಟ್ಟಿದ್ರೆ ಬೇಸರ ಇರಲಿಲ್ಲ, ಆ ವಿಚಾರದಲ್ಲಿ ಸುಳ್ಳು ಹೇಳಿದಂಥ ಕಾರಣಕ್ಕಾಗಿ ಒಂದು ಸ್ವಲ್ಪ ಮಟ್ಟಿಗೆ ಆ ಅಭಿಮಾನ ಪ್ರೀತಿಯನ್ನು ಅವರು ಕಳ್ಕೊಂಡ್ರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಿಂದ ಮಾತ್ರಕ್ಕೆ ನಾನೇನೋ ಅವ್ರ ಕುಟುಂಬವನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದೀನಿ ಅಥವಾ ಇನ್ನೊಂದೇನೋ ಅಂತಲ್ಲ, ಇರುವಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ. ಹೌದು, ಅದು ಅವರ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂಥ ಸಂಗತಿ, ನಮಗೆ ಬೇಡದಾಗಿರುವಂಥ ವಿಚಾರ. ಆದರೆ ಸಾರ್ವಜನಿಕ ಜೀವನದಲ್ಲಿ ಇರುವಂಥವರು, ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಒಂದಷ್ಟು ಕಾಂಟ್ರವರ್ಸಿಗಳು ಆಗ್ತಾ ಇತ್ತು. ಹೀಗಾಗಿ ಸಹಜವಾಗಿ ಜನರಿಗೆ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿ ಎಲ್ಲ ವಿಚಾರವನ್ನು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನೋಡೋಣ, ವಿನೋದ್ ರಾಜ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಕ್ಲಾರಿಟಿ ಕೊಡ್ಬೋದು. ಯಾಕೆ ಮುಚ್ಚಿಟ್ವಿ, ಏನು ಕತೆ, ಏನೇನು ಆಯಿತು ಆ ಸಂದರ್ಭದಲ್ಲಿ, ಅದೆಲ್ಲವನ್ನು ಕೂಡ ಅವರು ಸ್ಪಷ್ಟನೆ ಕೊಡ್ಬೋದು. ಒಟ್ಟಾರಾಗಿ ತಮ್ಮ ಪಾಡಿ ತಾವು ನೆಲಮಂಗಲದ ತೋಟದ ಮನೆಯಲ್ಲಿ ಇದ್ದಾರೆ, ತಮ್ಮದೇ ಆದಂಥ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಒಂದು ಆಸ್ಪತ್ರೆ ಕಟ್ಟಿಸಿದ್ದಾರೆ, ಒಳ್ಳೆ ಕೆಲಸ, ಪಶು ಆಸ್ಪತ್ರೆ ಕಟ್ಟಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಅದೆಲ್ಲವೂ ಕೂಡ ಖುಷಿಯ ವಿಚಾರವೇ. ಆದರೆ ಇಂತಹ ಒಂದಷ್ಟು ಸಣ್ಣ ಸಣ್ಣ ಎಡವಟ್ಟುಗಳು ಅಥವಾ ಸಣ್ಣ ಸಣ್ಣ ಸುಳ್ಳು
ಅದು ಬೇರೆ ರೀತಿಯಾದಂತಹ ರೂಪವನ್ನ ಪಡೆದುಕೊಳ್ಳುತ್ತೆ. ಇಲ್ಲೂ ಕೂಡ ಆಗಿತ್ತು ಅದೇ. ನೋಡೋಣ ಮುಂದೆ ಇದು ಯಾವ್ಯಾವ ರೂಪವನ್ನ ಪಡೆದುಕೊಳ್ಳುತ್ತೆ, ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಬಂಧುಗಳು ನಿಮ್ಗೆ ಏನನ್ಸುತ್ತೆ ವಿಚಾರದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದಗಳು ಇಲ್ಲಿವರೆಗೆ ಸ್ಟೋರಿ ನೋಡಿದ್ದಕ್ಕಾಗಿ. ಮತ್ತು ನನಗೆ ಒಂದಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ, ಅವರ ವೈಯಕ್ತಿಕ ಜೀವನ ನಿನಗೆ ಯಾಕೋ, ಅವ್ರ ಬಗ್ಗೆ ನೀನು ಯಾಕೋ ಮಾತಾಡಬೇಕು ಹಾಗೆ ಹೀಗೆ ಅಂತೇಳಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಹೌದು, ಅವರ ವೈಯಕ್ತಿಕ ಜೀವನ, ಆದರೆ ಸಾರ್ವಜನಿಕ ಜೀವನಕ್ಕೆ ಅಂತ ಬಂದಾಗ ವೈಯಕ್ತಿಕ ಜೀವನಗಳು ಯಾವುದು ಕೂಡ ವೈಯಕ್ತಿಕವಾಗಿ ಉಳ್ಕೊಳ್ಳೋದಿಲ್ಲ, ಅದು ಸಾರ್ವಜನಿಕ ಆಗಿಯೇ ಆಗುತ್ತೆ. ಸಾರ್ವಜನಿಕರಿಗೆ ಒಂದಷ್ಟು ಪ್ರಶ್ನೆಗಳು ಇದ್ದೇ ಇರುತ್ತೆ.